ಅದು ದರ್ಗಾ ಪ್ರಕರಣನ ಮತ್ತೆ ಸಿದ್ದರಾಮಯ್ಯನವ್ರ ಕೇದಕ್ಕೆ ಕೋಮಲ್ ಗಲ್ಭೆ ಆಗತ್ತೆ ಅಂತ ಬಿಜೆಪಿ ಅನ್ಕೊಂಡಿದ್ರು, ರಾಜಕಾರಣ ಬೇಕಿತ್ತು, ಅದು ಆಗ್ಲಿಲ್ಲ ಅಂತಾರೆ. ಈಗ ಆಗದೆ ಇರೋದ್ರ ಬೇಜಾರು ಯಾರಾಗ್ರಪ್ಪ? ಮುಂದಿನ ಚುನಾವಣೆ ಒಳಗಡೆ ಸಿದ್ದರಾಮಯ್ಯನವ್ರು ಜೈಲ್ಗೆ ಹೋಗ್ತಾರೆ ಅಂತ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಎಲ್ಲ ಬಯಲು ಮಾಡ್ತೀವಿ. ಅಯ್ಯೋ ನೀವು ಹೇಳಿ ಹೇಳಿ ಸಾಕಾಗೋಯ್ತು ನಮಗೆ. ಹಾಂ, ಕೇಳಿಸ್ಕೊಂಡು ನಮಗೆ ಬಿ ಸಿ ಟಿ ರವಿ ಹರಿಪ್ರಸಾದ್ ಮೇಲೆ ದಾಳಿ ಮಾಡಿಸಿ ವೈಚಾರಿಕವಾಗಿ ಎದುರಿಸೋಕ್ಕಾಗಲ್ಲ, ಹಂಗಾಗಿ ಗಾಂಜಾ ಹೊಡೆಯೋದು ಈ ಥರದ್ದೆಲ್ಲ ಮಾತಾಡ್ತಾರೆ. ನಾನೇನು ಪಪ್ಪುನ ಡ್ಯಾಶ್ ಡ್ಯಾಶ್ ಹಿಡಿದು ಈ ರೀತಿ ಮಾತಾಡೋ ರಾಜಕಾರಣ ಮಾಡಿದವರಲ್ಲ ನಾವಲ್ಲ ಅಂತ ಅವ್ರು ಹೇಳ್ತಾರೆ. ಕೋಲಾರ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಲಿ ಮಾಡದೇ ಇದೆ, ಕೋಲಾರದಲ್ಲಿ ಗೆಲ್ಲೋದು ಬಿಜೆಪಿನೇ ಅಂತ ಸಚಿವ ಮುನಿರತ್ನ ಅವರು ಭವಿಷ್ಯ ಹೇಳಿಬಿಟ್ಟಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ಹಿಟ್ ಅಂಡ್ ರನ್ ಪ್ರಕರಣ ನಡೆದಿದೆ. ಬೆಂಗಳೂರು ಬೈಕಲ್ಲಿ ತೆರಳಿದ ನಂಜುನ್ ರೆಡ್ಡಿ ಅವರು ಹಿಂದ್ಗಡೆಯಿಂದ ಕಾರ್ ಡಿಕ್ಕಿ ಹೊಡೆದಿದೆ. ಇದನ್ನು ಆಕ್ಸಿಡೆಂಟು ಕೊಲೆನೋ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. PF-7 ವೈರಸ್ ಆತಂಕದಲ್ಲಿದ್ದ ರಾಜ್ಯಕ್ಕೆ ಬಿಗ್ರಿ ಲಿಪ್ಪು. ಹಾಂಗ್ಕಾಂಗ್, ದುಬೈ, ಮಾಲ್ಡೀವ್ಸ್ ಸೇರಿ ಬಂದಿದ್ದ 18 ಸೋಂಕಿತರಲ್ಲಿ ಯಾರಲ್ಲೂ ಈ ರೂಪಾಂತರಿ ತಳಿ ಪತ್ತೆಯಾಗಿಲ್ಲ. ಸಾಗರಪಟ್ಟಣದ ಶಿವಪ್ಪ ನಾಯಕ ವೃತ್ತದ ಬಳಿ ಮನೆಯೊಂದರಲ್ಲಿ ಬೆಂಕಿ ಅವಘಡ ಆಗಿದೆ. ಜೀವದ ಹಂಗು ತೊರೆದ ಸ್ಥಳೀಯರು ಮನೆಯಲ್ಲಿದ್ದ ಸಿಲಿಂಡರ್ ಹೊರಕ್ಕೆ ತಂದು ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಕೆಲ ಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಶಬಾಸಪ ಎಲ್ಲರಿಗೂ. ತುಂಗಭದ್ರಾ ನದಿಯಲ್ಲಿ ಈಜಲು ತೆರಳಿದ ಮೂವರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ರಾಣೆಬೆನ್ನೂರು ತಾಲೂಕಿನ ಮುದಿನೂರಿನಲ್ಲಿ ನಡೆದಿದೆ. ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಮನೆ ಸಮೀಪದಲ್ಲಿ ಅನುಮಾನಾಸ್ಪದ ಸ್ಫೋಟ ಪದಾರ್ಥಗಳನ್ನೆಲ್ಲ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ತಕ್ಷಣ ಪೊಲೀಸ್ನವರಿಗೆಲ್ಲ ಸೀಜ್ ಮಾಡಿದ್ದಾರೆ, ಹೆಚ್ಚಿನ ಭದ್ರತೆ ಕೊಟ್ಟಿದ್ದಾರೆ. ರಷ್ಯಾ ಉಕ್ರೇನ್ ನಡುವೆ ಭೀಕರ ಯುದ್ಧ. ರಷ್ಯಾ ಪಡೆಗಳಿಗೆ ಉಕ್ರೇನ್ ತಿರುಗೇಟ್ ಕೊಟ್ಟಿದೆ. ಮಾಕ್ರೋ ಆಕ್ರಮಿತ ಪ್ರದೇಶದಲ್ಲೆಲ್ಲ ಭೀಕರ ಕ್ಷಿಪಣಿ ದಾಳಿ ನಡೆಸಿ 400 ಯೋಧರು ಹತ್ಯೆಯಾಗಿದ್ದಾರೆ ಅಂತ ಉಕ್ರೇನ್ ಹೇಳಿದೆ.